ವ್ಯವಸ್ಥೆ ಹೇಳಿದೆ ಹಾಗೆ ಮೂರು ಸುತ್ತು ನಾಯಿ ಬರ್ತದೆ ನಾಯಿ ನಾಯಿ ಅದ್ರ ಜೊತೆಗೆ ಈ ತರ ನಾಯಿ ಈ ತರದ ನಾಯಿ ಅಲ್ಲ ಆದ್ರೆ ಪೊಲೀಸ್ ನಾಯಿ ಇತ್ತು ಆ ಪೊಲೀಸ್ ನಾಯಿ ಜೊತೆಗೆ ಸುತ್ತಾ ಇತ್ತು ಅಲ್ಲಿ ಕಮಾಂಡರ್ ಹೇಳ್ತಾ ಇದ್ರು ಎಲ್ರಿಗೂ ನಮಸ್ಕಾರ. ಇವತ್ತಿನ ಪರಿಸ್ಥಿತಿನಲ್ಲಿ ಒಂದು ಊರಿಂದ ಮತ್ತೊಂದು ಊರಿಗೆ, ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಅಷ್ಟೇ ಯಾಕೆ ತುಂಬ ಜನ ಒಂದು ಬೀದಿಯಿಂದ ಮತ್ತೊಂದು ಬೀದಿಗೆ ನಡ್ಕೊಂಡು ಹೋಗೋರ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಏನಪ್ಪ ಅಂದರೆ ಜಾಸ್ತಿ ಅಂದರೆ ವಾಕಿಂಗ್ ಹೋಗ್ಬೋದು, ಒಂದಷ್ಟು ಜನ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಬೇಡ ಅಂದರೆ 5 ಕಿಲೋಮೀಟ್ರ್ ವಾಕ್ ಹೋಗ್ಬೋದು ಅಥವಾ ಜಾಗಿಂಗ್ ಹೋಗ್ಬೋದು. ಅದನ್ನು ಬಿಟ್ಟು ಒಂದು ಊರಿಂದ ಇನ್ನೊಂದು ಊರಿಗೆ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಒಂದಷ್ಟು ಜನ ಸುಮಾರು 5,000 ಕಿಲೋಮೀಟ್ರು ನಡ್ಕೊಂಡು ಬಂದಿದ್ದಾರೆ. ಆ 5,000 ಕಿಲೋಮೀಟ್ರು ಅಂದರೆ ನೆನೆಸ್ಕೊಂಡ್ರೇ ಒಂಥರ ಮೈ ಜುಮ್ ಅನ್ನುತ್ತೆ. ನಿಜವಾಗ್ಲೂ ಅವರೇನು ಕ್ರೇಜಿಗೆ ನಡ್ಕೊಂಡು ಬಂದ್ರ ಅಥವಾ ಯಾವ್ದಾದ್ರು ದಾಖಲೆ ಮಾಡೋಕ್ಕೆ ನಡ್ಕೊಂಡು ಬಂದ್ರ, ಲಿಮ್ಕಾ ದಾಖಲೆ ಅಥವಾ ವಿಶ್ವ ದಾಖಲೆ ಆ ಥರ ಯಾವ್ದಾದ್ರು ದಾಖಲೆ ಮಾಡೋದಕ್ಕೆ ನಡ್ಕೊಂಡು ಬಂದ್ರ ಅಂದರೆ ಸಾಧ್ಯವೇ ಇಲ್ಲ. ಆ ಥರ ಕ್ರೇಜಿಗೆ ಬಂದವರಲ್ಲ. ಅವ್ರು ಯಾಕೆ ನಡ್ಕೊಂಡು ಬಂದರು ಅಂದರೆ ಅವರು ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ, ಅವರಿಷ್ಟ ಬಂದಂಗೆ ಬದುಕೋದಕ್ಕೆ ನಡ್ಕೊಂಡು ಬಂದರು. ಹಾಗಾದರೆ ಅವ್ರಿಗೆ ಏನು ಪರಿಸ್ಥಿತಿ ಬಂದಿತ್ತು, ಅಂಥದ್ದು ಪರಿಸ್ಥಿತಿ ಏನು ನಿರ್ಮಾಣ ಆಗಿತ್ತು, ಯಾವಾಗ ನಡ್ಕೊಂಡು ಬಂದರು, ಯಾರವರು ಅಂತೆಲ್ಲ ಪ್ರಶ್ನೆ ಬರ್ಬೋದು. ಯಾಕಪ್ಪ ಅಂದರೆ ಅದು 20ನೇ ಶತಮಾನ. ಆವಾಗ ರಷ್ಯಾದಲ್ಲಿ ಸ್ಟಾಲಿನ್ ಅನ್ನೋ ರಾಜ ಆಳ್ವಿಕೆ ಮಾಡ್ತಾಯಿದ್ದ. ಆ ಸ್ಟಾಲಿನನ್ನು ಎಲ್ಲರೂ ದೇವ್ರ ಸಮಾನ ಅಂತ ಪೂಜೆ ಮಾಡ್ತಿದ್ರು. ಜೊತೆಗೆ ಅಲ್ಲಿದ್ದಂಥ ಕಮ್ಯುನಿಸ್ಟ್ ಸರ್ಕಾರ ಅದನ್ನೇ ಸಹ ಎಲ್ರಿಗೂ ಹೇಳ್ತಿತ್ತು, ಹೀಗೆ ಮಾಡಬೇಕು ಅಂತ. ಅವರ ವಿರುದ್ಧ ಯಾರೂ ಮಾತಾಡಬಾರ್ದು ಅನ್ನೋ ಕಟ್ಟಪ್ಪಣೆಗಳು ಕೂಡ ಇದ್ವು. ಆಗ ಒಂದಷ್ಟು ಜನ ಸರ್ಕಾರದ ವಿರುದ್ಧ ಮಾತಾಡಿದವ್ರನ್ನ, ಸರ್ಕಾರದ ವಿರುದ್ಧ ಪ್ರತಿಭಟಿಸಿದವ್ರನ್ನ ತೊಗೊಂಡು ಬಂದು ಒಂದಷ್ಟು ಜನರನ್ನ ಒಂದು ಶಿಬಿರ ಇತ್ತು, ಅದು ಸೈಬೀರಿಯಾ ಅನ್ನೋದೇ ಆ ದ್ವೀಪದಲ್ಲಿ ರಷ್ಯಾದ ಒಂದು ಭಾಗ, ಅಲ್ಲಿಗೆ ತೊಗೊಂಡು ಬಂದು ಹಾಕ್ತಾ ಇದ್ವಿ. ಸೈಬೀರಿಯಾ ಅನ್ನೋ ಭಾಗಕ್ಕೆ ತೊಗೊಂಬಂದು ಹಾಕಿದ್ರೆ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಅಲ್ಲಿ ತುಂಬ ಚಳಿಗಾಲ, ಚಳಿಗಾಲದಲ್ಲಂತೂ ಸಿಕ್ಕಾಬಟ್ಟೆ ಚಳಿ, ಅಂದರೆ ಮೈನಸ್ಗೆ ಹೋಗೋ ಸಾಧ್ಯತೆ ಇರುತ್ತೆ ಟೆಂಪ್ರೇಚರು. ಯಾಕಪ್ಪ ಅಂತಂದರೆ ಅದೊಂದು 66.5 ಡಿಗ್ರಿಗಿಂತ ಇನ್ನೂ ಉತ್ತರಕ್ಕಿದೆ. ಸೊ ನಾವು ನಾರ್ತ್ ಹೆಮಿಸ್ಪಿಯರಲ್ಲಿ ಇರೋದರಿಂದ ಉತ್ತರಾರ್ಧ ಗೋಳದಲ್ಲಿ 66.5 ಡಿಗ್ರಿಯಿಂದ ಆಚೆಗೆ ಹೋಗ್ತಾ ಚಳಿ ತುಂಬ ಜಾಸ್ತಿ ಆಗುತ್ತೆ. ಆ ದ್ವೀಪಕ್ಕೆ ತೊಗೊಂಡೋಗಿ ಹಾಕ್ಬಿಟ್ರೆ ಅಲ್ಲಿ ಮಂಜಿನ, ಇಲ್ಲಿ ನಾವು ಇಬ್ಬನಿ ನೋಡ್ತೀವಿ, ಅಲ್ಲಿ ಮಂಜಿನ ಎಲೆಗಳು ಪೌಡ್ರ್ ಥರ ಉದುರೋದೆಲ್ಲ ಕಾಣಿಸ್ಬೋದು. ಯಾಕಂದರೆ ಒಂದು ರಾತ್ರಿ ಅವರೇನಾದರೂ ಏನು ಒದ್ಕೊಳ್ಳದೆ ಮಲ್ಕೊಂಡ್ರೆ ಅವ್ರ ಮೇಲೆ ಪೂರ್ತಿ ಮಂಜೆ ಕವ್ದು ಮುಚ್ಚೋಗ್ಬಿಡ್ತಾರೆ. ಅಷ್ಟು ಚಳಿ ಉದುರುತ್ತಾ ಇರುತ್ತೆ ಮಂಜು, ಅಷ್ಟು ಚಳಿ ವಾತಾವರಣ. ಅಲ್ಲಿಗೆ ತೊಗೊಂಡೋಗಿ ಹಾಕೋದು ಯಾಕೆ ಅಂದರೆ ಅದು ಅವ್ರಿಗೆ ಶಿಕ್ಷೆ. ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅದು ಅವ್ರಿಗೆ ಶಿಕ್ಷೆ ಅನ್ನೋ ಉದ್ದೇಶದಿಂದ ತೊಗೊಂಡೋಗಿ ಹಾಕ್ತಿರ್ತಾರೆ. ಅಲ್ಲಿಗೆ ಈ ಒಂದಷ್ಟು ಜನ ಯಾರಪ್ಪ ಅವರು ಅಂದರೆ ಸ್ಲಾವೋಮಿರ್ ರಾವಿಸ್ ಅಂತ ಹೇಳ್ತೀನಿ. ಸ್ಲಾವೋಮಿರ್ ರಾವಿಸ್ ಹೆಸರನ್ನ ಯಾಕೆ ತೊಗೊಳ್ತೀನಿ ಮೊದಲನೇದಾಗಿ ಅಂದರೆ ಇವರು ಈ ಪುಸ್ತಕವನ್ನು ಬರೆದವರು, ಸ್ವಂತ ಅನುಭವ ಇದು ಅವ್ರದ್ದು, ಸ್ಲಾವೋಮಿರ್ ರಾವಿಸ್ ಅವ್ರದ್ದು. ಇದು ಇಂಗ್ಲೀಷ್ನಲ್ಲಿ ಲಾಂಗ್ ವಾಕ್ ಅಂತ ಇದೆ, ಕನ್ನಡದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅನುವಾದ ಮಾಡಿರೋದು ಮಹಾಪಲಾಯನ ಅಂತ. ಇದು ಯಾಕಪ್ಪ ಅಂದರೆ ತುಂಬ ಜನ ಬೇಡಿಕೆ ಇಟ್ಟಿದ್ರು, ಅದರಲ್ಲಿ ವಿ ಕೆ ಕ್ರಿಯೇಷನ್ಸ್ ಅನ್ನೋರು ಬಹಳ ಮುಖ್ಯವಾಗಿ ಅವಾಗವಾಗ ಕೇಳ್ತಾಯಿದ್ರು, ಮಹಾಪಲಾಯನ ಯಾವಾಗ ಶುರು ಮಾಡ್ತೀರಾ, ಯಾವಾಗ ಹೇಳ್ತೀರಾ ಅಂತ. ಅವ್ರ ಜೊತೆಗೆ ಮತ್ತೊಂದಷ್ಟು ಜನರು ಕೇಳ್ತಿದ್ರು, ಹಾಗಾಗಿ ಮಹಾಪಲಾಯನವನ್ನು ಶುರು ಮಾಡಿದ್ದೀವಿ. ಈ ಮಹಾಪಲಾಯನ ಅನ್ನೋ ಹೆಸರೇ ಹೇಳ್ತಿದೆ, ಸುಮಾರು 5,000 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದಾರೆ ಅಂತ. ಹಾಗಾದರೆ ನಡ್ಕೊಂಡು ಬರೋದಕ್ಕೆ ಆ ಕ್ಯಾಂಪ್ಗೆ ಮತ್ತು ರಷ್ಯಾಗೆ ಇರೋ ಒಂದು ಕನೆಕ್ಷನ್ಸ್ ಇದೆಯಲ್ಲ, ಅವರು ಮತ್ತೆ ಭಾರತಕ್ಕೆ ಬರ್ತಾರೆ, ಆ ಕನೆಕ್ಷನ್ಸ್ ಏನು ಅನ್ನೋದನ್ನು ಹೇಳ್ತೀನಿ. ಯಾಕಪ್ಪ ಅಂದರೆ ಆ ಸೈಬೀರಿಯಾ ದ್ವೀಪಕ್ಕೆ ಇವರು, ನಾನು ಹೇಳೋ ಮಹಾಪಲಾಯನ ಬರೆದವ್ರು ಮಾತ್ರ ಅಲ್ಲ, ಅಲ್ಲದೆ ಸಾವಿರಾರು ಜನರು ತೊಗೊಂಡೋಗಿ ಅಲ್ಲಿ ಹಾಕಿರ್ತಾರೆ. ಆದರೆ ಇವರನ್ನ ಬಗ್ಗೆ ಯಾಕೆ ಅಂದರೆ ಇವರು ತಪ್ಪಿಸ್ಕೊಳ್ಳೋಕ್ಕೆ ಅಲ್ಲಿಂದ ಪ್ರಯತ್ನ ಮಾಡಿದವರು, ಕೆಲವರು ಬದುಕುಳಿದವರು, ಕೆಲವರು ಕಳೆದೋಗ್ಬೋದು ಗೊತ್ತಿಲ್ಲ. ಯಾಕಂದರೆ ಅಲ್ಲಿಂದ ಬರಬೇಕು ಅಂದರೆ ಆ ಶಿಬಿರದಿಂದ ತಪ್ಪಿಸ್ಕೊಳ್ಳೋದು ಒಂದು ದೊಡ್ಡ ಸಾಹಸದ ಕಥೆ ಆಗುತ್ತೆ. ಯಾಕೆ 3 ಸುತ್ತು ಅಲ್ಲಿ ಕೋಟೆ ಥರ ಕಟ್ಟಿರ್ತಾರೆ, ಒಂದಷ್ಟು ಮರಗಳಿಂದ ಕಟ್ಟಿರ್ತಾರೆ, ಅದಕ್ಕೆ ಮುಳ್ಳುತಂತಿ ಹಾಕಿರ್ತಾರೆ, ಮತ್ತೊಂದು ಮುಳ್ಳುತಂತಿಯ ಬೇಲಿಗಳನ್ನೇ ಹಾಕಿರ್ತಾರೆ, ಮತ್ತೊಂದು ಸುತ್ತು ಕೂಡ ಮರ ಮತ್ತು ಮುಳ್ಳುತಂತಿ ಮತ್ತು ಬೇರೆ ಬೇರೆ ವಸ್ತುಗಳು, ಕಲ್ಲು ಆ ಥರದನ್ನೆಲ್ಲ ಹಾಕಿ ನಿರ್ಮಾಣ ಮಾಡಿರ್ತಾರೆ. ಯಾಕಂದರೆ ಒಬ್ಬರು ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನೋ ಉದ್ದೇಶದಿಂದ, ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನೋ ಉದ್ದೇಶದ ಜೊತೆಗೆ ಇಷ್ಟಿಷ್ಟಗಳ ಒಂದೊಂದ್ರ ನಡುವೆ ಜಾಗ ಇರುತ್ತೆ. ಆ ಜಾಗ ಏನಕ್ಕಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಕಮಾಂಡೋಗಳು, ಪೊಲೀಸ್ನವರು ಅಂತ ಹೇಳ್ತೀವಿ, ಅವರು ಪೊಲೀಸ್ ನಾಯಿಗಳನ್ನ ಇಟ್ಕೊಂಡು ಗಂಟೆಗೆ ಒಂದು ಸುತ್ತು ಗಸ್ತು ತಿರುಗ್ತಾ ಇರ್ತಾರೆ, ಯಾರು ತಪ್ಪಿಸ್ಕೋಬಾರ್ದು ಅಂತ. ಜೊತೆಗೆ ಟಾರ್ಚ್ ಎಲ್ಲ ಇಟ್ಕೊಂಡಿರ್ತಾರೆ, ಆ ಬೆಳಕಿನಲ್ಲಿ ಯಾರಾದರೂ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡೋರು ಕಂಡ್ರೆ ಸೊ ಅವರನ್ನು ಸಾಯಿಸ್ತಿದ್ರು. ಅಲ್ಲಿ ಯಾರು ಕೇಳ್ತಿರ್ಲಿಲ್ಲ, ಆ ಕಮ್ಯುನಿಸ್ಟ್ ಸರ್ಕಾರದ
ನಿರ್ಧಾರ ಸಹ ಹಾಗೆ ಇತ್ತು. ಹಾಗಾಗಿ ತುಂಬ ಜನ ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಯೋಚನೆಯೇ ಮಾಡ್ತಿರಲಿಲ್ಲ, ಅಲ್ಲಿಯ ಜೀವನಕ್ಕೆ ಹೊಂದ್ಕೋಬಿಡ್ತಿದ್ರು. ಅಲ್ಲಿ ಜೀವನ ಹೆಂಗಿರುತ್ತಪ್ಪ ಅಂದರೆ ಬೆಳಿಗ್ಗೆ ಎದ್ದಾಗ ಅವ್ರಿಗೆ ದಿನಕ್ಕೆ 400 ಗ್ರಾಮ್ ಬ್ರೆಡ್ ಕೊಡ್ತಾರೆ ಒಬ್ಬರಿಗೆ, ಜೊತೆಗೆ ಮಧ್ಯಾಹ್ನ ಅವ್ರಿಗೆ ಸಾಂಬಾರು ಕೊಡ್ತಾರೆ, ಅದಕ್ಕೆ ಅದ್ಕೊಂಡಾದರೂ ತಿನ್ನಿ ಅಥವಾ ಕುಡೀರಿ ಅಥವಾ ಏನಾದರೂ ಮಾಡಿ ನಿಮ್ಮ ಮನೆ ಬರ ಅಂತಾರೆ. ಸಂಜೆ ಬಂತು ಅಂದರೆ ಒಂದು ಲೋಟ ಟೀ ಅಥವಾ ಕಾಫಿಯನ್ನು ಮಾತ್ರ ಕೊಡ್ತಾರೆ, ಅವತ್ತಿನ ದಿವಸ ಮುಗೀತು ಅಲ್ಲಿಗೆ. ಅದಾದ ನಂತರ ಭಾನುವಾರ ಬಂದಾಗ ಅವ್ರಿಗೆ ಸ್ವಲ್ಪ ಒಣಗಿರೋ ಮೀನುಗಳು ಕೊಡ್ತಿದ್ರು, ಅದ್ರ ಜೊತೆಗೆ ಹೊಗೆ ಸೊಪ್ಪನ್ನು ಕೊಡ್ತಿದ್ರು, ಅದ್ರ ಜೊತೆಗೆ ನ್ಯೂಸ್ ಪೇಪರ್ ಕೊಡ್ತಿದ್ರು. ಆ ನ್ಯೂಸ್ ಪೇಪರ್ ಏನಕ್ಕಪ್ಪ ಅಂದರೆ ಆ ಹೊಗೆ ಸೊಪ್ಪನ್ನು ಆಸಕ್ತಿ ಉಳ್ಳವರು ಅಥವಾ ಚಟ ಇರೋರು ಸುತ್ತಕೊಂಡು ಆ ಹೊಗೆ ಸೊಪ್ಪನ್ನು ತುಂಬಿಕೊಂಡು ಸಿಗರೆಟ್ ಮಾಡಿಕೊಂಡು ಸೇದುಕೊಳ್ಳಿ ಅಂತ. ಯಾಕೆಂದರೆ ಅಲ್ಲಿ ವಾತಾವರಣವೂ ಹಾಗೇ ಇರುತ್ತೆ, ಕೆಲವರಿಗೆ ಚಟ ಸಹ ಇರುತ್ತೆ, ಆ ಕಾರಣಕ್ಕೆ ಅಲ್ಲಿ ಕೊಡ್ತಿದ್ರು. ಆ ಜೀವನಕ್ಕೆ ಹೊಂದ್ಕೊಂಡು ಬದುಕ್ಬಿಡೋಣ ಅನ್ನೋ ಉದ್ದೇಶ ಇಟ್ಕೊಳ್ತಿದ್ರು ಕೆಲವರು. ಇನ್ನು ಕೆಲವರು ಇಲ್ಲಿ ಬದುಕೋದಕ್ಕೆ ಆಗಲ್ಲ, ಯಾಕಂದರೆ ನಮಗಿನ್ನೂ ವಯಸ್ಸು ಕಡಿಮೆ ಇದೆ, ತಪ್ಪಿಸ್ಕೊಂಡು ಹೋಗೋಣ ಅನ್ನೋ ಧೈರ್ಯವನ್ನು ತೋರಿಸ್ತಾರೆ. ಆ ಧೈರ್ಯ ತೋರಿಸ್ದವರಲ್ಲಿ ಮೊದಲನೇವರೇ ಸ್ಲಾವೋಮಿರ್ ರಾವಿಸ್, ಅದೇ ಈ ಮಹಾಪಲಾಯನ ದಿ ಲಾಂಗ್ ವಾಕ್ ಈ ಪುಸ್ತಕವನ್ನು ಬರೆದಿರೋರು ಸ್ಲಾವೋಮಿರ್ ರಾವಿಸ್. ಇವರು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಇವರು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ತಕ್ಷಣಕ್ಕೆ ಆಗಲ್ಲ, ಯಾಕಂದರೆ ಒಬ್ಬರೇ ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ, ಜೊತೆಗೆ ಒಂದಷ್ಟು ಜನ ಸೇರಬೇಕಾಗುತ್ತೆ, ಅದಕ್ಕೆ ಪ್ರೇರಣೆ ಕೂಡ ಸಿಗಬೇಕಾಗುತ್ತೆ. ಆ ಪ್ರೇರಣೆ ಯಾರಪ್ಪ ಅಂದರೆ ಆ ಕಮಾಂಡರ್, ರಷ್ಯಾದ ಕಮಾಂಡರ್ ಇರ್ತಾರಲ್ಲ ಅವನ ಆತನ ಹೆಂಡತಿ ಉಷನೋವು ಅಂತ ಅವನ ಹೆಸರು, ಆತನ ಹೆಂಡತಿ ಸಹ ಅಲ್ಲೇ ಇರ್ತಾಳೆ. ಆ ಕೋಟೆ ಅಥವಾ ಕೊಂಪೆ ಅಂತ ಹೇಳ್ಬೋದು ಅಂಥ ಜಾಗದಲ್ಲಿ ಇರೋಳು ಸಪೋರ್ಟ್ ಯಾಕೆ ಮಾಡ್ತಾಳೆ ಅಂದರೆ ಸ್ವತಃ ಆಕೆಗೂ ಸಹ ಅಲ್ಲೇ ಇರೋದಕ್ಕೆ ಇಷ್ಟ ಇಲ್ಲ, ಆ ಥರ ಇರುತ್ತೆ. ಆಕೆಗೆ ಸ್ವತಃ ಇಷ್ಟ ಇರಲ್ಲ, ಯಾಕಪ್ಪ ಅಂತಂದರೆ ಆ ವಾತಾವರಣ ಹಂಗಿರುತ್ತೆ, ವರಪ್ರಪಂಚದ ಜೊತೆ ಸಂಬಂಧನೇ ಇರಲ್ಲ. ಅವ್ರಿಗಿದ್ದಂಥ ಒಂದೇ ಒಂದು ಸಂಬಂಧ ಅಂದರೆ ವರಪ್ರಪಂಚದ ಜೊತೆ. ಈಗ ನಾವೆಲ್ಲ ನ್ಯೂಸ್ ಪೇಪರ್ ನೋಡ್ತೀವಿ, ಟಿ ವಿ ನೋಡ್ತೀವಿ, ಇಂಟರ್ನೆಟ್ ಬಳಸ್ತೀವಿ, ಫೋನ್ ಮಾಡ್ತೀವಿ, ಈ ಥರದ್ದೆಲ್ಲ ಇದೆ. ಆದರೆ ಅವತ್ತಿನ ದಿವಸ ಅಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದೇ ಸವಲತ್ತುಗಳಿರಲ್ಲ, ಫೋನ್ ಮಾಡ್ಕೂಡ ಸಹ ಮಾಡೋಂಗಿಲ್ಲ. ಅಲ್ಲಿದ್ದಂಥದ್ದು ಒಂದೇ ಒಂದು ರೇಡಿಯೋ, ಅದು ಕಮಾಂಡರ್ ಬಳಿ ಇತ್ತು. ಆ ಕಮಾಂಡರ್ ಬಳಿ ಇದ್ದಂಥ ರೇಡಿಯೋ ಆಗಾಗ ರಿಪೇರಿಗೆ ಬರ್ತಿತ್ತು. ಆ ರಿಪೇರಿ ಮಾಡೋ ಕೆಲಸ ಇಲ್ಲಿ ಸ್ಲಾವೋಮಿರ್ ರಾವಿಸ್ಗೆ ಗೊತ್ತಿತ್ತು. ಆ ಕಾರಣದಿಂದ ಆಗ ಆತ ಆಗಾಗ ಹೋಗಿ ಅಲ್ಲಿಗೆ ರಿಪೇರಿ ಮಾಡೋದು ಬರೋದು ಮಾಡ್ತಿದ್ದ. ಆಗ ಆತನ ಹೆಂಡತಿ ಉಷನೋ ಇಲ್ಲದೇ ಇರೋ ಸಂದರ್ಭದಲ್ಲಿ ಇವನಿಗೆ ಸಹಾಯವನ್ನು ಮಾಡ್ತಾಳೆ, ನೀನು ತಪ್ಪಿಸ್ಕೋ ಅಂತ ಮೊದಲು ಹೇಳ್ತಾಳೆ. ಜೊತೆಗೆ ಅವನಿಗೆ ಒಂದು ಚಾಕು ಸಹ ಕೊಡ್ತಾಳೆ, ಒಂದಷ್ಟು ಹಗ್ಗಗಳನ್ನ ಕೊಡ್ತಾರೆ, ಜೊತೆಗೆ ಚರ್ಮದಿಂದ ಮಾಡಿರೋದು ಪ್ರಾಣಿಗಳದ್ದು ಚರ್ಮದಿಂದ ಮಾಡಿರ್ತಕ್ಕಂಥ ಬಟ್ಟೆ ಕೊಡ್ತಾಳೆ. ಬೇಕಾಗ್ಬೋದು, ಯಾಕಂದರೆ ಇಲ್ಲಿ ಕೊರೆಯೋ ಚಳಿ ಇದೆ, ಚಳಿಗೆ ಸತ್ತೋಗೋ ಪರಿಸ್ಥಿತಿ ಇರುತ್ತೆ, ಹಾಗಾಗಿ ತಪ್ಪಿಸ್ಕೊಳ್ಳೋಕೆ ಇದೆಲ್ಲ ಬೇಕಾಗುತ್ತೆ, ತಗೋ ನಿನಗೆ ಇನ್ನೂ ವಯಸ್ಸಿದೆ, ಬೇರೆ ಕಡೆ ಜೀವನ ಕಟ್ಕೋಬೋದು, ನೀನು ತಪ್ಪಿಸ್ಕೋ ಅಂತ ಪ್ರೇರೇಪಿಸ್ತಾಳೆ. ಜೊತೆಗೆ ಒಂದಷ್ಟು ಸಲಹೆ ಕೂಡ ಕೊಡ್ತಾಳೆ, ಏನಂದರೆ ನೀನು ಒಬ್ಬನೇ ತಪ್ಪಿಸ್ಕೋಬೇಡ, ಬದುಕೋದು ತುಂಬ ಕಷ್ಟ, ಹಾಗಾಗಿ ಒಂದಷ್ಟು ಜನರನ್ನ ನಿನ್ನ ಜೊತೆ ಕಟುಮಸ್ತಾದವ್ರನ್ನ, ತುಂಬ ಆಸಕ್ತಿ ಇರೋರನ್ನ, ತುಂಬ ಶಕ್ತಿವಂತರಾಗಿರೋರನ್ನ, ಯೋಚನೆ ಮಾಡೋರನ್ನ ನಿನ್ನ ಜೊತೆ ಸೇರಿಸ್ಕೋ, ಆ ನಂತರ ಇಲ್ಲಿಂದ ತಪ್ಪಿಸ್ಕೋ ಅಂತ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡಂಥವನು ಸ್ಲಾವೋಮಿರ್ ರಾವಿಸ್ ಬಂದು ತುಂಬ ಜನರಿಗೆ ಕೇಳ್ತಾನೆ ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಅಂತ. ಆದರೆ ಆ ತಪ್ಪಿಸ್ಕೊಳ್ಳೋ ಐಡಿಯಾ ಕೇಳಿನೇ ಕೆಲವೊಂದಷ್ಟು ಜನ ಇವನನ್ನು ಮಾತಾಡ್ಸಲ್ಲ, ಯಾಕಂದರೆ ಅವರ ಪ್ರಾಣಕ್ಕೂ ಕುತ್ತು ಬರುತ್ತೆ ಅಂತ. ಆದರೆ ಸ್ವಲ್ಪ ದಿನ ಆದಮೇಲೆ ಕೆಲವರು ಬರ್ತಾರೆ, ಅದರಲ್ಲಿ ಒಬ್ಬ ಮಾರ್ಚಿಂಕೋವ್, ಮತ್ತೊಬ್ಬ ಯೂಜಿನ್ ಜಾರೋ, ಮತ್ತೊಬ್ಬ ಸ್ಮಿತ್, ಅವ್ರನ್ನ ಅಮೇರಿಕಾದವರವರು ಆ ಸ್ಮಿತ್, ಮಿಸ್ಟರ್ ಸ್ಮಿತ್ ಅಂತ ಆತ. ಇಷ್ಟು ಜನ ಜೊತೆಗೆ ಇನ್ನೂ ಒಂದು ಇಬ್ಬರು ಮೂರು ಜನ ಬಂದು ಸೇರ್ಕೊಳ್ತಾರೆ, ಕತೆ ಮುಂದೆ ಹೇಳ್ತಾ ಹೋಗ್ತೀನಿ. ಜೊತೆ ಕ್ರಿಸ್ಟಿನಾ ಅನ್ನೋ ಹುಡುಗಿನೂ ಬಂದು ಸೇರ್ಕೊಳ್ತಾಳೆ. ಆ ಹುಡುಗಿ ಈ ಕ್ಯಾಂಪ್ಗಳಿಗೂ ಸಂಬಂಧ ಇಲ್ಲ, ಬೇರೆ ಕಡೆ ಇರ್ತಾಳೆ, ಅವಳದೇ ಒಂದು ವಿಭಿನ್ನವಾದ ಕತೆ ಇದೆ. ಇಷ್ಟು ಜನರು ಬಂದು ಹೌದು ನಾವಿಲ್ಲಿಂದ ತಪ್ಪಿಸ್ಕೊಳ್ಳೋಣ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾವು ನಿನ್ನ ಜೊತೆಗೆ ಬರ್ತೀವಿ, ನೀವು ಪ್ಲ್ಯಾನ್ ಮಾಡಿ ತಪ್ಪಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಅಲ್ಲಿಂದ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟಕರವಾದ ಕೆಲಸ ಅಂತ ಮೊದಲೇ ಹೇಳಿದೆ. ಅವ್ರು ಯಾವ ಥರ ಪ್ಲ್ಯಾನ್ ಮಾಡ್ತಾರೆ, ನಿಜವಾಗ್ಲೂ ತಪ್ಪಿಸ್ಕೋಬೇಕಾದ್ರೆ ಏನೆಲ್ಲ ಕಷ್ಟಗಳು ಅವ್ರಿಗೆ ಎದುರಾಗುತ್ತೆ, ಯಶಸ್ವಿಯಾಗಿ ಅವರು ತಪ್ಪಿಸ್ಕೊಳ್ತಾರೆ, ತಪ್ಪಿಸ್ಕೊಂಡ್ರೂ ಎಲ್ಲರೂ ಯಶಸ್ವಿಯಾಗಿ ಆಚೆ ಬರ್ತಾರೆ, ಬಂದರೆ ಅವ್ರ ಊಟದ ಕತೆ ಏನು, ಬಟ್ಟೆ ಕತೆ ಏನು, ಆ ವಾತಾವರಣದಲ್ಲಿ ಯಾರ ಕಣ್ಗಾದರೂ ಬಿದ್ದರೆ ಅಲ್ಲೂ ಸಾಯಿಸ್ತಾರೆ, ಜೊತೆಗೆ ಚಳಿ ಇವ್ರನ್ನ ಇನ್ನೂ ಅರ್ಧ ಕೊಲ್ತಾ ಇರುತ್ತೆ. ಅಷ್ಟು ಜನರಲ್ಲಿ ಎಷ್ಟು ಜನ ಹೊರಟರು, ಪ್ರಯಾಣ ಎಷ್ಟು ದೂರ ಆಯಿತು, ಅವ್ರ ಪ್ರಯಾಣದಲ್ಲಿ ಅನುಭವಿಸಿದಂಥ ಕಷ್ಟಗಳೇನು ಮತ್ತು ಖುಷಿಗಳೇನು, ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ, ಧನ್ಯವಾದಗಳು.